श्री गुरुभ्यो नमः। हरिः ओम्। रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। श्री सत्यवर दुग्धाब्धे रुद्धिता जगतीतले सुधा श्री सत्यधर्माख्या पावयेत् स्मरतः सतः। ಎಲ್ಲರಿಗೂ ಸುಪ್ರಭಾತ. ರಾಮಾಯಣದ ವಿವಿಧ ಆಯಾಮಗಳಲ್ಲಿನ ಸಂದೇಶವನ್ನು ನಾವು ನಿತ್ಯದಲ್ಲಿ ಕೇಳ್ತಾ ಇದ್ದೇವೆ. ಇವತ್ತೊಂದು ಎಲ್ಲರಿಗೂ ಗೊತ್ತಿರುವಂತಹ ಕಥೆ, ಅದರ ಸುಂದರವಾದ ಸಂದೇಶ ಏನು ರಾಮಾಯಣ ನಮಗೆ ತಿಳಿಸ್ತಾ ಇದೆ ಅನ್ನುವುದನ್ನು ನೋಡೋಣ. ದಶರಥನಿಗೆ ಮಕ್ಕಳಾಗದೇ ಇದ್ದಾಗ ತನ್ನ ಗುರುಗಳಾದಂಥ ವಸಿಷ್ಠರಿಗೆ ಹೋಗಿ ಕೇಳ್ತಾನೆ, ಯಾವ ಪುಣ್ಯ ನಾನಿನ್ನೂ ಸಂಪಾದಿಸಬೇಕಾದದ್ದು ಉಳಿದಿದೆ ಹೇಳಿ, ಬಹಳ ಚೆನ್ನಾಗಿ ನನ್ನ ಯೋಗ್ಯತೆಗೆ ತಕ್ಕಷ್ಟು ರಾಜ್ಯದ ಪರಿಪಾಲನೆಯನ್ನು ಮಾಡ್ತಾ ಇದ್ದೇನೆ, ಆದರೂ ನನ್ನ ಶ್ರೇಷ್ಠವಾದ ಈ ರಘುವಂಶವನ್ನು ಮುಂದೆ ನಡೆಸಿಕೊಂಡು ಹೋಗುವಂತಹ ಒಬ್ಬ ಧುರೀಣನಾದ ಮಗ ಹುಟ್ಟಬೇಕಲ್ಲ ಎಂಬುದಾಗಿ ಕೇಳಿದಾಗ ವಸಿಷ್ಠರು ಒಂದು ಯಜ್ಞವನ್ನು ಮಾಡಲಿಕ್ಕೆ ಹೇಳ್ತಾರೆ. ಎಲ್ಲರಿಗೂ ಕಥೆ ಗೊತ್ತಿದೆ. ಆ ಯಜ್ಞದಲ್ಲಿ ಒಂದು ಪಾಯಸವನ್ನು ಒಬ್ಬ ದೇವತೆ ತೆಗೆದುಕೊಂಡು ಬರ್ತಾನೆ, ಅದನ್ನು ತನ್ನ ರಾಣಿಯರಲ್ಲಿ ಹಂಚ್ತಾನೆ. ಅಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅವತಾರವನ್ನು ಮಾಡ್ತಾರೆ. ಇದು ಗೊತ್ತಿರುವ ಕಥೆ. ಆದರೆ ಅಲ್ಲಿ ಒಂದು ವಿಶೇಷವಾದ ಸಂದೇಶ ಅಡಗಿದೆ. ಏನು ಅಂತಂದರೆ, ವಸಿಷ್ಠರು ದಶರಥನ ಗುರುಗಳು. ವಸತಾಂ ಶ್ರೇಷ್ಠ ವಸಿಷ್ಠ, ಭೂಮಿಯ ಮೇಲೆ ವಾಸ ಮಾಡುವವರಲ್ಲಿಯೇ ಅತ್ಯಂತ ಶ್ರೇಷ್ಠಾದ ಮನುಷ್ಯರು ಅಂತಿದ್ದವರೇ ವಸಿಷ್ಠರು, ಶ್ರೇಷ್ಠ ಋಷಿಗಳು. ಅವರಿಗೆ ಬರದಂತಹ ವಿದ್ಯೆ ಯಾವುದೂ ಇಲ್ಲ. ಭಾರೀ ಅನುಭವಿಗಳು, ವಯಸ್ಸಾದಂಥವರು, ಭಾರೀ ವೃದ್ಧರು, ಜ್ಞಾನವೃದ್ಧರು, ವಯೋವೃದ್ಧರು, ಎಲ್ಲ ರೀತಿಯಲ್ಲೂ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದಂತಹ ವಸಿಷ್ಠರು. ಅವರು ಈ ಯಜ್ಞವನ್ನು ಮಾಡುವಂತಹ ಒಂದು ಉಪಾಯವನ್ನು ದಶರಥನಿಗೆ ನೀಡುವಾಗ ಯಜ್ಞ ಯಾರಿಂದ ಮಾಡಿಸಬೇಕು ಅಂತ ಕೇಳಿದಾಗ, ಋಷ್ಯಶೃಂಗ ಋಷಿಗಳು ಅಂತ ಇದ್ದಾರೆ, ಅವರನ್ನು ಕರೆದು ಪುತ್ರಕಾಮೇಷ್ಠಿ ಯಾಗವನ್ನು ನಾವು ಮಾಡಿಸೋಣ, ಅವಶ್ಯವಾಗಿ ದೇವತೆಗಳು ಪ್ರೀತರಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಒಂದು ಮಾತು ಹೇಳ್ತಾರೆ. ರಾಮಾಯಣದಲ್ಲಿ ಬರ್ತದದು. ಇಲ್ಲಿ ಎಂಥ ದೊಡ್ಡ ಸಂದೇಶವನ್ನು ವಸಿಷ್ಠರು ನಮಗೆ ನೀಡಿದರು. ತಮಗೆ ಬಾರದಂತಹ ಯಾವ ಮಂತ್ರವೂ ಇಲ್ಲ, ತಾವೇ ಮಾಡಿಸಬಹುದಾದಂತಹ ಸಕಲ ಸಾಧ್ಯತೆಗಳಿವೆ, ದಶರಥ ಅವರ ಶಿಷ್ಯನೇ. ಇಷ್ಟಿದ್ದರೂ ತಾವು ಆ ಯಜ್ಞವನ್ನು ಮಾಡಿಸದೆ ಅವರ ಮುಂದೆ ಬಹಳ ಸಣ್ಣ ಹುಡುಗ, ಬಹಳ ಸಣ್ಣ ಋಷಿಗಳು, ಯೋಗ್ಯತೆಯಲ್ಲಿಯೂ ಆಗಲಿ, ವಯಸ್ಸಿನಲ್ಲಿಯೂ ಆಗಲಿ, ಜ್ಞಾನದಲ್ಲಿಯೂ ಆಗಲಿ, ಎಲ್ಲ ರೀತಿಯಿಂದಲೂ ಚಿಕ್ಕವರಾದವರು ಋಷ್ಯಶೃಂಗ ಋಷಿಗಳು. ಅವರನ್ನು ಕರೆಸಿ ಯಾಗವನ್ನು ಮಾಡಿಸಲಿಕ್ಕೆ ಹೇಳಿದರು ವಸಿಷ್ಠರು. ನಮಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇವತ್ತು ನಾವು ಸಮಾಜದಲ್ಲಿ ನೋಡಿದರೆ, ಎಷ್ಟೇ ವಯಸ್ಸಾದರೂ ಕೂಡ ತಮ್ಮ ಕುರ್ಚಿ ಬಹಳ ಗಟ್ಟಿಯಾಗಿ ಉಳಿಯಬೇಕು ಅಂತ ಮುಂದಿನವರಿಗೆ ಬರಲಿಕ್ಕೆ ಯಾವ ಅವಕಾಶವನ್ನೂ ನೀಡದಂತಹ ಒಂದು ಮನಸ್ಥಿತಿ ಮನುಷ್ಯನಲ್ಲಿ ದಿನೇ ದಿನೇ ಬೆಳೀತಾ ಇದೆ. ಆದರೆ ತಮಗೆ ಎಲ್ಲವೂ ಬರತಿದ್ದರು, ಎಲ್ಲಕ್ಕಿಂತಲೂ ತಾವೇ ಶ್ರೇಷ್ಠರಾಗಿದ್ದರು, ವಸಿಷ್ಠರು ಸಣ್ಣವರಾದ ಒಬ್ಬ ಋಷ್ಯಶೃಂಗ ಋಷಿಗಳನ್ನು ಕರೆಸಿ ತಾವು ಅಧ್ಯಕ್ಷರಾಗಿ ಕುಳಿತು ಅವರು ಮಾಡುವುದನ್ನು ತಾವು ನೋಡಿ ಆನಂದಪಟ್ಟು ಮುಂದಿನ ಪೀಳಿಗೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಾವೇ ಎಲ್ಲವನ್ನು ಮಾಡಬೇಕು ಅಂತ ಹೊರಟಿಲ್ಲ. ಅಂದ ಮಾತ್ರಕ್ಕೆ ತಾವು ಅದನ್ನು ಉದಾಸೀನ ಮಾಡಿಲ್ಲ. ಆಯಿತು, ಅವರೇನು ಮಾಡ್ತಾರೋ ಮಾಡಿಕೊಳ್ಳಿ, ನಾನಿಲ್ಲ ಅಂತಂದ ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಹೀಗಲ್ಲ. ವಸಿಷ್ಠರು ಪ್ರತಿಯೊಂದು ಹಂತಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲವೂ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆದರೆ ಮಾಡುವ ಮುಖ್ಯ ಭಾರವನ್ನು ಮಾತ್ರ ಸಣ್ಣವರಾದ ಋಷ್ಯಶೃಂಗರ ಮೇಲೆ ಹಾಕಿದ್ದಾರೆ. ಅನುಭವಿಗಳು ಮಾಡಬೇಕಾದ ಕಾರ್ಯವೇ ಇದು. ತಾವು ಮೇಲೆ ನಿಂತು ನೋಡಿಕೊಳ್ತಾ ಇದ್ದರೂ ಕೂಡ ಭಾರವನ್ನು ಮುಂದಿನವರ ಮೇಲೆ ಹಾಕಿ ಅವರಿಗೂ ಅದರಲ್ಲಿ ತರಬೇತಿಯನ್ನು ಕೊಡಬೇಕಾದದ್ದು. ನಾವೇ ಕೊನೆವರೆಗೂ ಮಾಡುತ್ತೇವೆ ಅಂತ ಹಿಡಿದುಕೊಂಡು ಹಠ ಹಿಡಿದುಕೊಂಡು ಕೊಡೋದು ಇದು ರಾಮಾಯಣದ ಸಂದೇಶವಲ್ಲ. ಮುಂದಿನವರಿಗೆ ಅನುವು ಮಾಡಿಕೊಡಬೇಕು,
ಅವಕಾಶವನ್ನು ಕಲ್ಪಿಸಬೇಕು. ಹಿರಿಯರಾದವರು ಅವರನ್ನು ತಾವೇ ತಮ್ಮ ತಮ್ಮ ಒಂದು ಕ್ಷೇತ್ರ ಯಾವುದಿರ್ತದೆ ಅದರಲ್ಲಿ ಯಾರು ಸಣ್ಣವರು ಇದೀಗ ಮುಂದೆ ಬರ್ತಾ ಇರ್ತಾರೆ, ಉದಯೋನ್ಮುಖರಾಗಿ ಯಾರು ಬರ್ತಾ ಇರ್ತಾರೆ, ಅವರಿಗೆ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟು ಅವರ ಮೇಲೆ ಮಾತ್ಸರ್ಯ ಪಡ್ತಾರೆ ಬಹಳ ಜನ. ತಾವು ಎಂಥ ಅನುಭವಕ್ಕೆ ಬೆಳೆದರೂ, ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಯಾವುದೋ ಒಬ್ಬ ಸಣ್ಣ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ನೋಡಿದರೆ ಮಾತ್ಸರ್ಯವಾಗ್ತದೆ. ಹಾಗಾಗದೇನೆ, ತಾವೇ ನೀರು ಹಾಕಿ ಅಂತಹ ಒಂದು ಪ್ರತಿಭೆಯನ್ನು ಬೆಳೆಸುವ ಪ್ರಯತ್ನವನ್ನು ಹಿರಿಯರು ಅನುಭವಿಗಳು ಮಾಡಿದರೆ ಶ್ರೇಷ್ಠವಾದ ಫಲ ಇಡೀ ಸಮಾಜಕ್ಕೆ ಸಿಗಲು ಸಾಧ್ಯ. ವಸಿಷ್ಠರ ಅನುಭವ, ಋಷ್ಯಶೃಂಗರ ಉತ್ಸಾಹ ಕೂಡಿದಾಗಲೇ ರಾಮನ ಆವಿರ್ಭಾವ. ಹಳೆ ಬೇರು ಹೊಸ ಚಿಗುರು ಕೂಡಬೇಕು ಅಂತ ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಆ ರೀತಿಯಲ್ಲಿ ವೃದ್ಧರ ಅನುಭವವೂ ನಮಗೆ ಬೇಕು, ತರುಣರ ಉತ್ಸಾಹವೂ ನಮಗೆ ಬೇಕು. ಎರಡೂ ಕೂಡಿದಾಗ ರಾಮನ ಪರಿಕಲ್ಪನೆ, ರಾಮರಾಜ್ಯದ ಸಾಧ್ಯತೆ ನಮ್ಮ ದೇಶದಲ್ಲಿ ಆಗುವುದು ಸಾಧ್ಯ. ಈ ಒಂದು ಸಂದೇಶ ರಾಮಾಯಣ ತಿಳಿಸಿಕೊಡ್ತಾ ಇದೆ. ಇದು ವಸಿಷ್ಠರ ಆದೇಶ, ವಸಿಷ್ಠರ ಆದರ್ಶ, ರಾಮಾಯಣದ ಸಂದೇಶ. ಇನ್ನೊಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ನಾಳೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Good afternoon, my dear friends. Daily, we are learning one value that Ramayana teaches us also. We shall try to see one such moral. Though we know the story, we can derive a beautiful moral out of it. We know that Dasharatha was not having any progeny. He goes to his guru, sage Vasishtha, asks him what has to be done. Raghuvamsha, to which Dasharatha belonged, was the greatest lineage on the earth at that time. He wanted one such a great king, a prince, who can be the torchbearer for his such a great empire. Vasishtha gave him a solution. He said to perform the Putrakameshti Yaga. It's a great ritual the kings used to do to get the progeny. We know the story that the Yajna was performed, one demigod came out with Payasam, and Dasharatha distributed it among his queens, and there incarnated Rama, Lakshmana, Bharata and Shatrughna. We all know this story, but there is one beautiful moral hidden in this. When Dasharatha went to sage Vasishtha for performing the ritual, he asked, who will perform this ritual now? Only a person having the great knowledge about mantras and yajnas, he has to perform it. Vasishtha himself, as his name suggests, is Vasatam Shrestha, which means he is the greatest among the persons who were living on the earth at that time. Such a great person, such a great sage he was. He himself knew all the mantras, all the Vedas and everything. But he suggests King Dasharatha to invite sage Rishyashrunga to perform this ritual. Rishyashrunga was very young and talented sage at that time. Vasishtha was elder to him in age, in knowledge, in experience and everything. But he, and of course Dasharatha, was the disciple of sage Vasishtha. But Vasishtha didn't perform the ritual by himself, instead called Rishyashrunga to perform the ritual. And here he gave a great moral. Elders should use their experience, that's true, but always have to give the chance for the next generation to perform and to bear the responsibilities.
he himself didn't do it. Only when there is a beautiful blend of the experience of the elders and the enthusiasm of the younger generation, there comes the incarnation of Lord. There the every work, every task we perform will be successful. Vasishtha knew this. He wanted to give the chance to the next generation to come up. Today, we see many people in many fields sticking to their chairs, never letting anyone come up in their field. Not even their own kith and kin coming up. They are jealous of everyone. Until they live, they want to be in power. But Vasishtha was not like this. He himself, with his happiness, he invited Rishyashringa for the yajna. So if there is a wish of Lal's incarnation or of any success, we always need to listen to the elders, but the younger generation should learn to bear the burden, to take up the responsibilities. Sage Vasishtha gives this moral in the Balakanda of Ramayana. And Rishyashringa, when he came, he prostrated before Vasishtha. He took his permission to perform yajna, and then he did it. Vasishtha didn't neglect it. He didn't say that, now as I have given him the responsibility, why should I be here? No, he himself took care of everything. He himself was present in every situation and controlled and monitored everything. So elders should not become ignorant after giving the responsibility to the younger generation. They have to be there. Their experience is always needed. They should be present for everything. But with their happiness, should hand over the responsibility to the next generation. This is the Adarsha, the ideal sage Vasishtha taught us. And this is today's Sandesha from Ramayana. Tomorrow, I'll be coming with one more beautiful moral like this. Till then, please keep sharing. Shri Krishna Arpanamastu. Jai Shri Ram.